ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮರಿಯಂ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಯಾವ ಒಂದು ಟಾಪಿಕ್ ಮೇಲೆ ಅಂತ ನಿಮ್ಗೆಲ್ಲರಿಗೂ ವಿಡಿಯೋದ ಒಂದು ಟೈಟಲ್ ಹಾಗೂ ಥಂಬ್ನೇಲ್ ನೋಡಿನೇ ಅರ್ಥ ಆಗಿರುತ್ತೆ. ಹೌದು ಫ್ರೆಂಡ್ಸ್, ತುಂಬಾನೇ ಒಂದು ಕಾಮನ್ ಆಗಿ ಹೇಳ್ತಾ ಇರುವಂತಹ ಒಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ, ನಮ್ಮ ಮಹಿಳೆಯರಲ್ಲಿ ಓವ್ಯುಲೇಷನ್ ಆಗ್ತಾ ಇಲ್ಲ, ಅಂಡಾಣು ಬಿಡುಗಡೆ ಆಗ್ತಾ ಇಲ್ಲ, ಒಂದು ಸಿಸ್ಟ್ ನ ರೂಪ ತಾಳ್ತಾ ಇದೆ, ಏನಿದೆ ಅಂಡಾಣು ಅದು ಬಿಡುಗಡೆ ಆಗ್ದೇನೆ ಅಲ್ಲಲ್ಲೇ ಸಿಸ್ಟ್ ನ ರೂಪ ತಾಳ್ತಾ ಇದೆ, PCOS ಆಗಿರ್ಬೋದು, PCOD ಆಗಿರ್ಬೋದು, ಇಂಥ ಕಂಡೀಷನ್ ಅಲ್ಲಿ ತುಂಬಾ ಜನ ಫೇಸ್ ಮಾಡ್ತಾ ಇದ್ದಾರೆ. ಸೊ ದಟ್ ಓವ್ಯುಲೇಷನ್ ಪ್ರಾಪರ್ ಆಗಿ ಆಗ್ತಾ ಇಲ್ಲ, ಆ್ಯಂಡ್ ಓವ್ಯುಲೇಟರಿ ಪೀರಿಯಡ್ ಸೈಕಲ್ ನಡೀತಾ ಇರುತ್ತೆ ಅಂತ. ಸೊ ಫ್ರೆಂಡ್ಸ್, ಇಂಥ ಮಹಿಳೆಯರಲ್ಲಿ ನಾನು ಹೇಳುವಂತಹ ಇವತ್ತಿನ ಫುಡ್ಸ್ ಆಗಿರ್ಬೋದು, ಅಥವಾ ಇವತ್ತು ನಾನು ಹೇಳುವಂತಹ ಹಲವಾರು ಆಹಾರಗಳನ್ನ ನೀವು ಅವಾಯ್ಡ್ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮಲ್ಲಿ ಓವ್ಯುಲೇಷನ್ ಅನ್ನೋದು ಪ್ರಾಪರ್ ಆಗಿ ಆನ್ ಟೈಮ್ ಆಗುತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ವಿಡಿಯೋನ ಎಲ್ಲಾ ಒಂದು ಮಹಿಳೆಯರು ನೋಡ್ಲೇಬೇಕು. ಯಾಕೆ ಅಂತ ಹೇಳಿದ್ರೆ, ಯಾರೆಲ್ಲ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮಾಡ್ತಾ ಇದಾರೆ ಅವರಿಗೆ ಅಂಡಾಣು ಬಿಡುಗಡೆ ಆಗೋದು ತುಂಬಾನೇ ಅಗತ್ಯ ಅಂತಾನೆ ಹೇಳ್ಬೋದು. ಸೊ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಏನೇನೆಲ್ಲ ಹೇಳ್ತೀನಿ, ಈ ಒಂದು ಆಹಾರಗಳನ್ನ ನಿಮ್ಮ ಒಂದು ಜೀವನದಲ್ಲಿ ನಾನು ಹೇಳುವಂತ ಯಾವ ಆಹಾರ ತಗೋಬಾರ್ದು ಅಂತೀನಿ ಅದನ್ನ ಅವಾಯ್ಡ್ ಮಾಡಿ, ಹಾಗೆ ಯಾವ ಆಹಾರ ತಗೊಳ್ಬೇಕು ಅಂತ ಹೇಳ್ತೀನಿ ಅದನ್ನ ನೀವು ಫಾಲೋ ಮಾಡೋದ್ರಿಂದ, ನೀವು ಇನ್ ಕೇಸ್ IUIಗೆ ಟ್ರೈ ಮಾಡ್ತಾ ಇದ್ದೀರಾ, IVF ಹೋಗ್ತಾ ಇದ್ದೀರಾ, ಅದರ್ವೈಸ್ ನ್ಯಾಚುರಲ್ ಆಗಿ ನೀವು ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನೀವು ಈ ಒಂದು ಇನ್ಫಾರ್ಮೇಶನ್ ನ ತಿಳ್ಕೊಳ್ಳೋದು ತುಂಬಾನೇ ಅಗತ್ಯ ಅಂತಾನೆ ಹೇಳ್ಬೋದು. ಸೊ ತಡ ಮಾಡ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ, ಯಾರೆಲ್ಲ ಇನ್ನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ, ಇದೇ ರೀತಿಯ ಯೂಸ್ಫುಲ್ ಇನ್ಫಾರ್ಮೇಶನ್ ಜೊತೆಗೆ ನಾನು ಹೋಮ್ ರೆಮಿಡಿ, ಹರ್ಬಲ್ ರೆಮಿಡಿ, ಹಾಗೆ ಸಕ್ಸಸ್ ಸ್ಟೋರೀಸ್ಗಳನ್ನ ಕೂಡ ನನ್ನ ವಿಡಿಯೋಸ್ ನ ಮುಖಾಂತರ ಶೇರ್ ಮಾಡ್ತಾ ಇರ್ತೀನಿ. ಸೊ ನೀವು ಏನಾದ್ರೂ ಇಲ್ಲಿ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ನ ಕೂಡ ಕ್ಲಿಕ್ ಮಾಡಿ. ಸೊ ಫ್ರೆಂಡ್ಸ್, ಬನ್ನಿ ತಡ ಮಾಡ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಮೊದಲಿಗೆ ಓವ್ಯುಲೇಷನ್ ಅಂತ ಹೇಳಿದ್ರೆ ಅಂಡಾಣು ಬಿಡುಗಡೆ, ಮಹಿಳೆಯಲ್ಲಿ ಅಂಡಾಣು ಬಿಡುಗಡೆ ಆಗೋದು ತುಂಬಾನೇ ಅಗತ್ಯ ಅಂತಾನೆ ಹೇಳ್ಬೋದು. ಯಾರೆಲ್ಲ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮಾಡ್ತಾ ಇದಾರೆ ಅವರಿಗೆ, ಅಂತ ಒಂದು ಕಂಡೀಷನ್ ಅಲ್ಲಿ ಬೇಬಿ ಪ್ಲಾನಿಂಗ್ ಮಾಡುವಾಗ ಇಲ್ಲಿ ಅಂಡಾಣುನೇ ಬಿಡುಗಡೆ ಆಗಿಲ್ಲ ಅಂತ ಹೇಳಿದ್ರೆ, ಇದು ಬಂಜೆತನಕ್ಕೆ ಒಂದು ತುಂಬಾ ಮುಖ್ಯವಾದ ಕಾರಣ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಓವ್ಯುಲೇಷನ್ ನ ಯಾವ ಯಾವ ಆಹಾರಗಳು ತಡೆ ಹಿಡಿಯುತ್ತೆ ಅಂತ ಹೇಳಿದ್ರೆ, ಫ್ರೆಂಡ್ಸ್, ಓವ್ಯುಲೇಷನ್ ಮಹಿಳೆಯಲ್ಲಿ ಆಗ್ಬೇಕು, ಅಂಡಾಣು ಬಿಡುಗಡೆ ಆಗ್ಬೇಕು ಆನ್ ಟೈಮ್ ಅಂತ ಹೇಳಿದ್ರೆ, ಇಲ್ಲಿ LH ಹಾರ್ಮೋನ್ ತುಂಬಾನೇ ಮುಖ್ಯವಾದ ಪಾತ್ರನ ನಿರ್ವಹಿಸುತ್ತೆ ಅಂತಾನೆ ಹೇಳ್ಬೋದು. LH ಹಾರ್ಮೋನ್ ಅಂತ ಹೇಳಿದ್ರೆ ಲ್ಯುಟಿನೈಸಿಂಗ್ ಹಾರ್ಮೋನ್ ಅಂತ. ಈ ಒಂದು ಲ್ಯುಟಿನೈಸಿಂಗ್ ಹಾರ್ಮೋನ್ ಮಹಿಳೆಯಲ್ಲಿ ಪ್ರಾಪರ್ ಆಗಿ ಯಾವ ಒಂದು ಸಮಯದಲ್ಲಿ ಇನ್ಕ್ರೀಸ್ ಆಗ್ಬೇಕು, ಸೊ ಆ ಒಂದು ಸಮಯದಲ್ಲಿ ಇದು ಇನ್ಕ್ರೀಸ್ ಆದ್ರೆ ಮಾತ್ರ ಆಟೋಮೆಟಿಕಲಿ ಓವ್ಯುಲೇಷನ್ ಆಗಕ್ಕೆ ಇಲ್ಲಿ ಸಾಧ್ಯ ಅಂತಾನೆ ಹೇಳ್ಬೋದು. ನಾವು ನಮ್ಮ ಜೀವನದಲ್ಲಿ ಸೇವನೆ ಮಾಡುವಂತಹ ಕೆಲವಷ್ಟು ಆಹಾರಗಳಿಂದ ಈ ಒಂದು LH ಹಾರ್ಮೋನ್ ನ ಮೇಲೆ ಕೆಟ್ಟ ಪರಿಣಾಮ ಬೀರೋ ಕಾರಣದಿಂದ ಓವ್ಯುಲೇಷನ್ ಆಗದೆ ಅಲ್ಲೇ ತಡೆ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಫ್ರೆಂಡ್ಸ್, ಈ ಒಂದು LH ಹಾರ್ಮೋನ್ಸ್ ನ ಯಾವ ಯಾವ ಫುಡ್ಸ್ ಗಳು ಇಲ್ಲಿ ತಡೆ ಹಿಡಿಯುತ್ತೆ ಅಂತ ಹೇಳಿದ್ರೆ, ಮೇನ್ ಆಗಿ ಟ್ರಾನ್ಸ್ ಫ್ಯಾಟ್ ಅಂತ ಹೇಳ್ತೀವಿ. ಸೊ ಫ್ರೆಂಡ್ಸ್, ಫ್ಯಾಟ್ಸ್ ಅಲ್ಲಿ ಎರಡು ಬಗೆಯ ಫ್ಯಾಟ್ಸ್ ಇದೆ, ಗುಡ್ ಫ್ಯಾಟ್ಸ್ ಹಾಗೆ ಬ್ಯಾಡ್ ಫ್ಯಾಟ್ಸ್ ಅಂತ. ಓಕೆನಾ? ಸೊ ನಾವು ತಿನ್ನುವಂತಹ ಆಹಾರದಲ್ಲಿ ಈ ಒಂದು ಎರಡು ತರಹದ ಫ್ಯಾಟ್ಸ್ ಗಳಿರುತ್ತೆ. ಗುಡ್ ಫ್ಯಾಟ್ಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಒಂದು ಆರೋಗ್ಯನ ಇದು ಇಂಪ್ರೂವ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ ದಿ ಸೇಮ್ ವೇ ಬ್ಯಾಡ್ ಫ್ಯಾಟ್ಸ್ ಏನಿದೆ, ಇದು ನಮ್ಮ ಒಂದು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ, ನಮಗೆ ಅನಾರೋಗ್ಯವನ್ನ ಒಂದು ಉಂಟು ಮಾಡ್ಲಿಕ್ಕೆ ತುಂಬಾನೇ ಇಲ್ಲಿ ಈ ಒಂದು ಬ್ಯಾಡ್ ಫ್ಯಾಟ್ಸ್, ಅದೇ ಟ್ರಾನ್ಸ್ ಫ್ಯಾಟ್ಸ್ ಅಂತ ನಾವೇನ್ ಹೇಳ್ತೀವಿ, ಇದು ನಮಗೆ ತುಂಬಾನೇ ಕೆಟ್ಟದಾಗಿ ಪರಿಣಾಮ ಬೀರುತ್ತೆ ಅಂತಾನೆ ಹೇಳ್ಬೋದು. ಸೊ ನಾವು ಯಾವ ಯಾವ ಆಹಾರಗಳನ್ನ ಸೇವನೆ ಮಾಡೋದ್ರಿಂದ ನಮ್ಮ ಒಂದು ಓವ್ಯುಲೇಷನ್ಗೆ ಇಲ್ಲಿ ತಡೆ ಆಗುತ್ತೆ ಅಂತ ಹೇಳಿದ್ರೆ, ನಾವು ದಿನನಿತ್ಯದಲ್ಲಿ ಸೇವನೆ ಮಾಡುವಂತಹ ಶುಗರ್ ಅಂತ ಹೇಳಿದ್ರೆ ಸಕ್ಕರೆ. ಹೌದು ಫ್ರೆಂಡ್ಸ್, ಈ ಒಂದು ಸಕ್ಕರೆ ನಾವು ತಿನ್ನೋದ್ರಿಂದ ಈ ಒಂದು ಸಕ್ಕರೆಯ ಪ್ರಮಾಣ ನಮ್ಮ ದೇಹದಲ್ಲಿ ಯಾವಾಗ ಹೋಗುತ್ತೋ ಆಟೋಮೆಟಿಕಲಿ ನಮ್ಮ ಒಂದು ದೇಹದಲ್ಲಿ ಇನ್ಸುಲಿನ್ ಅನ್ನುವಂತಹ ಒಂದು ಪ್ರಮಾಣ ಜಾಸ್ತಿ ಆಗುತ್ತೆ. ಯಾವಾಗ ನಮ್ಮ ದೇಹದಲ್ಲಿ ಇನ್ಸುಲಿನ್ ನ ಪ್ರಮಾಣ ಜಾಸ್ತಿ ಆಗುತ್ತೋ ಅವಾಗ ನಮಗೆ ಓವ್ಯುಲೇಷನ್ ಆಗಕ್ಕೆ ಇಲ್ಲಿ ತಡೆ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನಾವು ನಮ್ಮ ಜೀವನದಲ್ಲಿ ಸೇವನೆ ಮಾಡುವಂತಹ ಸಕ್ಕರೆ, ಅದು ನೀವು ಕಾಫಿ ಮಾಡುವಾಗ ಆಗಿರ್ಬೋದು, ಟೀ ಒಂದು ಜೊತೆ ಆಗಿರ್ಬೋದು, ಅಥವಾ ಕೆಲವಷ್ಟು ಸ್ವೀಟ್ಸ್ ಪದಾರ್ಥ ಆಗಿರ್ಬೋದು, ಇದರ ಜೊತೆಗೆ ನೀವು ಸಕ್ಕರೆಯನ್ನ ನಿಮ್ಮ ದಿನನಿತ್ಯದಲ್ಲಿ ನೀವು ಸೇವನೆ ಮಾಡ್ತಾ ಇದ್ದೀರಾ ಅಂದ್ರೆ, ನೀವು ಇವಾಗ್ಲೇನೆ ಈ ಒಂದು ಸಕ್ಕರೆಯನ್ನ ನೀವು ಅವಾಯ್ಡ್ ಮಾಡ್ಬೇಕು, ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಬೇಕು, ನಿಮಗೆ ಓವ್ಯುಲೇಷನ್ ಸರಾಗವಾಗಿ ಆಗ್ಬೇಕು ಅಂತ ಹೇಳಿದ್ರೆ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಬಂದ್ರೆ
ಈ ಒಂದು ಟ್ರಾನ್ಸ್ ಫ್ಯಾಟ್ಸ್ ಯಾವ ಒಂದು ಫುಡ್ಸ್ ಅಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಬೇಕರಿ ಫುಡ್ಸ್ ಆಗಿರ್ಬೋದು ಅಥವಾ ಫ್ರೈಡ್ ಫುಡ್ಸ್ ಅಂತ ನಾವು ಏನ್ ಹೇಳ್ತೀವಿ, ಎಣ್ಣೆಯಲ್ಲಿ ಕರಿದಿರುವಂತಹ ಒಂದು ಆಹಾರ ಆಗಿರ್ಬೋದು ಅಥವಾ ಬೇಕರಿಯಲ್ಲಿ ಸಿಗುವಂತಹ ಪೇಸ್ಟ್ರೀಸ್ ಆಗಿರ್ಬೋದು, ಚಿಪ್ಸ್ ಆಗಿರ್ಬೋದು, ಫ್ರೆಂಚ್ ಫ್ರೈಸ್ ಆಗಿರ್ಬೋದು, ಪಿಜ್ಜಾ ಆಗಿರ್ಬೋದು, ಈ ಎಲ್ಲಾ ಫಾಸ್ಟ್ ಫುಡ್ಸ್ ಗಳಲ್ಲಿ ಟ್ರಾನ್ಸ್ ಫ್ಯಾಟ್ಸ್ ಇರೋ ಕಾರಣದಿಂದ ಕೂಡ ಇಲ್ಲಿ ನಮ್ಮ ಒಂದು ಲ್ಯುಟಿನೈಸಿಂಗ್ ಹಾರ್ಮೋನ್ಸ್ ನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಸೊ ದಟ್ ಓವ್ಯುಲೇಷನ್ ಆಗ್ಲಿಕ್ಕೆ ಇಲ್ಲಿ ನಮಗೆ ಅಡೆತಡೆಯನ್ನ ಉಂಟು ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ನಾನು ಹೇಳಿರುವ ಹಾಗೆ ಸಕ್ಕರೆ, ಹಾಗೇನೆ ಈ ಒಂದು ಪ್ಯಾಕೇಜ್ಡ್ ಫುಡ್ಸ್ ಆಗಿರ್ಬೋದು ಅಥವಾ ಅನ್ಹೆಲ್ದಿ ಫುಡ್ಸ್ ಅಂತ ನಾವೇನ್ ಹೇಳ್ತೀವಿ, ಬೇಕರಿ ಫುಡ್ಸ್ ಆಗಿರ್ಬೋದು, ಫಾಸ್ಟ್ ಫುಡ್ಸ್ ಆಗಿರ್ಬೋದು, ಇದೆಲ್ಲಾನು ಕಂಪ್ಲೀಟ್ ಆಗಿ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಇದರ ಜೊತೆಗೆ ರಿಫೈನ್ಡ್ ಫುಡ್ಸ್ ಅಂತ ನಾವೇನ್ ಹೇಳ್ತೀವಿ, ರಿಫೈನ್ಡ್ ಫುಡ್ಸ್ ಅಲ್ಲಿ ಅಗೇನ್ ನಿಮಗೆ ಸಕ್ಕರೆ ಜೊತೆ ನಿಮಗೆ ಇಲ್ಲಿ ಮೈದಾ ಕೂಡ ಬರುತ್ತೆ ಫ್ರೆಂಡ್ಸ್. ಹೌದು, ಇಲ್ಲಿ ಮೈದಾನ ಕೂಡ ನೀವು ಸೇವನೆ ಮಾಡೋದನ್ನ ನೀವು ಮಸ್ಟ್ ಅಂಡ್ ಶುಡ್ ಕಂಪ್ಲೀಟ್ ಆಗಿ ನೀವು ಸ್ಟಾಪ್ ಮಾಡಬೇಕು. ಇಲ್ಲಿ ಪಿಸಿಒಡಿ ಪಿಸಿಒಎಸ್ ಕಂಡೀಷನ್ ಇರೋರು ನೀವು ಡೈರಿ ಒಂದು ಫುಡ್ಸ್ ಏನ್ ಬರುತ್ತೆ ಅದನ್ನ ಕೂಡ ನೀವು ಅವಾಯ್ಡ್ ಮಾಡಿದ್ರೆ ತುಂಬಾನೇ ಉತ್ತಮ ಅಂತಾನೆ ಹೇಳ್ಬೋದು. ನಿಮ್ಮಲ್ಲೂ ಕೂಡ ಓವ್ಯುಲೇಷನ್ ಚೆನ್ನಾಗುತ್ತೆ ಅಂತಾನೆ ಹೇಳ್ಬೋದು. ನಾನು ಇಲ್ಲಿ ತನಕ ಏನೇನೆಲ್ಲ ನಾನು ನಿಮಗೆ ಫುಡ್ಸ್ ಅನ್ನ ಹೇಳಿದೆ, ಈ ಎಲ್ಲಾ ಫುಡ್ಸ್ ಅನ್ನ ಕಂಪ್ಲೀಟ್ ಆಗಿ ನೀವು ನಿಮ್ಮ ಜೀವನದಲ್ಲಿ ನೀವು ತೆಗೆದುಹಾಕಿರೋದ್ರಿಂದ ನಿಮ್ಮ ಒಂದು ಓವ್ಯುಲೇಷನ್ ಚೆನ್ನಾಗಿ ಆಗುತ್ತೆ ಅಂತಾನೆ ಹೇಳ್ಬೋದು. ಇವಾಗ ಬಂದ್ರೆ ಯಾವ ಫುಡ್ಸ್ ಗಳನ್ನ ನಾವು ತಗೊಳ್ಳೋದ್ರಿಂದ ನಮ್ಮ ಓವ್ಯುಲೇಷನ್ ಗೆ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತ ಕೇಳೋದಾದ್ರೆ ಫ್ರೆಂಡ್ಸ್, ನಮ್ಮ ಒಂದು ನಾವು ದಿನನಿತ್ಯದಲ್ಲಿ ಸೇವನೆ ಮಾಡುವಂತಹ ಆಹಾರದಲ್ಲಿ ಗುಡ್ ಫ್ಯಾಟಿ ಆಸಿಡ್ಸ್ ಇರಬೇಕು. ಯಾವುದು ಅಂತ ಹೇಳಿದ್ರೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಆಗಿರ್ಬೋದು ಅಥವಾ ಮೊನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಆಗಿರ್ಬೋದು, ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಆಗಿರ್ಬೋದು, ಇದೆಲ್ಲಾನು ತುಂಬಾನೇ ಒಳ್ಳೆ ರೀತಿ ನಮಗೆ ಓವ್ಯುಲೇಷನ್ ನ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಯಾವ ಯಾವ ಫುಡ್ಸ್ ಗಳಲ್ಲಿ ಇದು ಸಿಗುತ್ತೆ ಅಂತ ಹೇಳಿದ್ರೆ, ಇದು ನಿಮಗೆ ಚಿಯಾ ಸೀಡ್ಸ್ ಆಗಿರ್ಬೋದು ಅಥವಾ ಫ್ಲಾಕ್ ಸೀಡ್ಸ್, ಅಗಸೆ ಬೀಜ ಆಗಿರ್ಬೋದು ಅಥವಾ ಅಖ್ರೋಟ್ ವಾಲ್ನಟ್ಸ್ ಅಂತ ನಾವೇನ್ ಹೇಳ್ತೀವಿ ಇದ್ರಲ್ಲಾಗಿರ್ಬೋದು ಅಥವಾ ಬಾದಾಮಿ, ಈ ಎಲ್ಲಾ ಫುಡ್ಸ್ ಗಳಲ್ಲಿ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅಥವಾ ನಟ್ಸ್ ಆಗಿರ್ಬೋದು, ಇದ್ರಲ್ಲೆಲ್ಲಾನು ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇಂದ ಹಿಡಿದು ಹೆಲ್ದಿ ಒಂದು ಒಂದು ಫ್ಯಾಟ್ಸ್ ಇದರಲ್ಲಿ ಇರೋ ಕಾರಣ ನಿಮಗೆ ಓವ್ಯುಲೇಷನ್ ಆಗ್ಲಿಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ನೀವು ಪೀರಿಯಡ್ ಆದ ಮೊದಲನೇ ದಿನದಿಂದ ಅಪ್ ಟು 14 ಅಥವಾ 15 ಡೇ ತನಕ ನೀವು ಈ ಎಲ್ಲಾ ಫುಡ್ಸ್ ಗಳನ್ನ ತಿನ್ಬೇಕು. ಯಾವ್ದು ಅಂತ ಹೇಳಿದ್ರೆ ಆಲಿವ್ ಆಯಿಲ್, ಇದರಲ್ಲೂ ಕೂಡ ಗುಡ್ ಒಂದು ಫ್ಯಾಟ್ಸ್ ಇದೆ. ಸೊ ಈ ಒಂದು ಆಲಿವ್ ಆಯಿಲ್ ನ ನೀವು ನಿಮ್ಮ ಒಂದು ಸಲಾಡ್ ನ ಜೊತೆಗಾಗಿರ್ಬೋದು ಅಥವಾ ನೀವು ಹಾಗೇನೆ ಕೂಡ ಒಂದೊಂದು ಚಮಚ ನೀವು ಪ್ರತಿನಿತ್ಯ ತಗೊಳ್ಬಹುದು. ಇದು ನಿಮಗೆ ಅಮೆಝಾನ್ ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಆಲಿವ್ ಆಯಿಲ್ ನೀವು ಇರೋ ಕಡೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅಮೆಝಾನ್ ಅಲ್ಲಿ ಸಿಗುತ್ತೆ. ಸೊ ಈ ಒಂದು ಆಲಿವ್ ಆಯಿಲ್ ನ ಕೂಡ ನಿಮ್ಮ ಜೀವನದಲ್ಲಿ ನೀವು ತಗೊಳ್ಳೋದ್ರಿಂದ ತುಂಬಾನೇ ಒಳ್ಳೆ ರೀತಿ ರಿಸಲ್ಟ್ ಅನ್ನ ನೀವು ನೋಡ್ತೀರಾ. ಸೊ ಆಲಿವ್ ಆಯಿಲ್ ಆಗಿರ್ಬೋದು ಅಥವಾ ಸಿಹಿ ಕುಂಬಳಕಾಯಿಯ ಬೀಜ ಆಗಿರ್ಬೋದು, ಫ್ಲ್ಯಾಕ್ಸ್ ಸೀಡ್ಸ್ ಅಗಸೆ ಬೀಜ ಆಗಿರ್ಬೋದು, ಚಿಯಾ ಸೀಡ್ಸ್ ಆಗಿರ್ಬೋದು, ಹಾಗೇನೆ ಸಿನಮನ್ ಅಂದ್ರೆ ಚಕ್ಕೆ, ಇದರಲ್ಲಿ ಅಗೇನ್ ನಾನು ಹೇಳಿರುವ ಹಾಗೆ ಇದರಲ್ಲಿ ಇನ್ಸುಲಿನ್ ರೆಸಿಸ್ಟೆಂಟ್ ಪವರ್ ಹೊಂದಿದೆ ಈ ಒಂದು ಚಕ್ಕೆ. ಚಕ್ಕೆಯನ್ನ ಕೂಡ ನೀವು ಯೂಸ್ ಮಾಡಿಕೊಂಡು ನಿಮ್ಮ ಓವ್ಯುಲೇಷನ್ ನ ಬೂಸ್ಟ್ ಅಪ್ ಮಾಡ್ಕೋಬಹುದು. ಹೇಗೆ ಅಂತ ಹೇಳಿದ್ರೆ ಫ್ರೆಂಡ್ಸ್, ಚಕ್ಕೆಯನ್ನ ನೀವು ತಿನ್ನುವಾಗ ಸಲಾಡ್ ನ ಜೊತೆ, ಸ್ಮೂತಿನ ಜೊತೆ ಒಂದೊಂದು ಚಿಟಿಕೆ ನೀವು ಚಕ್ಕೆನ ಹಾಕೊಂಡು ನೀವು ತಗೊಳ್ಳೋದ್ರಿಂದ ಪಿಸಿಒಡಿ ಪಿಸಿಒಎಸ್ ಕಂಡೀಷನ್ ಇಂದ ಹಿಡಿದು ನಿಮಗೆ ಸಿಸ್ಟ್ ಏನಾದ್ರೂ ಆಗಿದ್ರೆ ಅದನ್ನ ಕೂಡ ಇದು ಕಡಿಮೆ ಮಾಡೋದ್ರ ಜೊತೆಗೆ ನಿಮಗೆ ಓವ್ಯುಲೇಷನ್ ಮಾಡ್ಲಿಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಚಕ್ಕೆ ಆಗಿರ್ಬೋದು ಅಥವಾ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಫ್ಲ್ಯಾಕ್ಸ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಚಿಯಾ ಸೀಡ್ಸ್, ಅದ್ರ ಜೊತೆಗೆ ನಟ್ಸ್, ನಟ್ಸ್ ಅಂತ ಹೇಳಿದ್ರೆ ಬಾದಾಮಿ ಆಗಿರ್ಬೋದು, ಅಖ್ರೋಟ್ ಆಗಿರ್ಬೋದು. ಸೊ ಈ ಎಲ್ಲಾ ಫುಡ್ಸ್ ಗಳನ್ನ ನೀವು ತಗೊಳ್ಳೋದ್ರಿಂದ ನಿಮ್ಮಲ್ಲಿ ಓವ್ಯುಲೇಷನ್ ಪ್ರಾಪರ್ ಆಗಿ ಆನ್ ಟೈಮ್ ಆಗುತ್ತೆ ಫ್ರೆಂಡ್ಸ್. ಸೊ ಇದರ ಜೊತೆಗೆ ನೀವು ನಾನು ಹೇಳಿರೋ ಹಾಗೆ ಯಾವ ಯಾವ ಫುಡ್ಸ್ ಗಳನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಬೇಕು ಅಂತ ಹೇಳಿದೀನಿ ಅದೆಲ್ಲಾ ಫುಡ್ಸ್ ಗಳನ್ನ ಅವಾಯ್ಡ್ ಮಾಡಿ. ಸೊ ಫ್ರೆಂಡ್ಸ್, ಇದರ ಜೊತೆಗೆ ನಾನು ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನೀಡಿದೀನಿ ಯಾವ ಯಾವ ಫುಡ್ಸ್ ಗಳನ್ನ ಯಾವ ಯಾವ ಆಹಾರಗಳನ್ನ ನೀವು ಸೇವನೆ ಮಾಡೋದ್ರಿಂದ ನಿಮ್ಮಲ್ಲಿ ಒಂದು ಮಿರಾಕಲ್ ರೀತಿ ನಿಮ್ಮಲ್ಲಿ ಓವ್ಯುಲೇಷನ್ ಆಗ್ಲಿಕ್ಕೆ, ಅಂಡಾಣು ಒಂದು ಕ್ವಾಲಿಟಿ ಇಂಪ್ರೂವ್ ಮಾಡ್ಲಿಕ್ಕೆ ಸಹಾಯ ಆಗುತ್ತೆ ಅಂತ ಆ ಒಂದು ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಅದರಲ್ಲಿ ನಿಮಗೆ ಹಸಿರು ತರಕಾರಿಯಿಂದ ಹಿಡಿದು ನೀರಿನ ನೀವು ಹೆಚ್ಚು ಪ್ರಮಾಣ ಸೇವನೆ ಮಾಡೋದ್ರಿಂದ ನಿಮಗೆ ಯಾವೆಲ್ಲ ಬೆನಿಫಿಟ್ಸ್ ನಿಮ್ಮ ಓವ್ಯುಲೇಷನ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ಹೇಳಿದೀನಿ. ಅವಕಾಡೋ ಆಗಿರ್ಬೋದು ಅಥವಾ ನಿಮಗೆ ಲೆಂಟಿನ್ಸ್ ಆಗಿರ್ಬೋದು, ಬೇಳೆಗಳು, ಈ ರೀತಿ ನಿಮಗೆ ಯಾವ ಯಾವ ಫುಡ್ಸ್ ಗಳನ್ನ ಅಂದ್ರೆ ಆಹಾರಗಳನ್ನ ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಆಹಾರದಲ್ಲಿ ನೀವು ಸೇವನೆ ಮಾಡೋದ್ರಿಂದ ಓವ್ಯುಲೇಷನ್ ಪ್ರಾಪರ್ ಆಗಿ ಆನ್ ಟೈಮ್ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ಹೇಳಿದೀನಿ. ಆ ಒಂದು ವಿಡಿಯೋದ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ.
ಅದು ಕೂಡ ಹೋಗಿ ನೀವು ನೋಡೋದ್ರಿಂದ ನಿಮಗೆ ತುಂಬಾನೇ ಸಹಾಯ ಆಗುತ್ತೆ ಫ್ರೆಂಡ್ಸ್. ಪ್ರಾಪರ್ ಆಗಿ ನಿಮಗೆ ಎಗ್ ಸೈಜ್ ಬರೋದ್ರಿಂದ ಹಿಡಿದು ಪ್ರಾಪರ್ ಆಗಿ ನಿಮಗೆ ಆನ್ ಟೈಮ್ ಓವ್ಯುಲೇಷನ್ ಆಗ್ಲಿಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು. ಕಾಸ್ಟ್ಲಿ ಇಂಜೆಕ್ಷನ್ಸ್ ಕೂಡ ಮಾಡದೆ ಇರುವಂತಹ ಒಂದು ಎಫೆಕ್ಟಿವ್ ರಿಸಲ್ಟ್ ಅನ್ನ ಈ ಎಲ್ಲಾ ಒಂದು ಟಿಪ್ಸ್ ಗಳು ನಿಮಗೆ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ವಿಡಿಯೋ ನಿಮ್ಗೆ ಎಲ್ಲರಿಗೂ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಭಾವಿಸ್ತೀನಿ. ಹೌದು ಅನ್ನೋದಾದ್ರೆ ಇವಾಗ್ಲೇ ಒಂದು ಲೈಕ್ ನ ಮಾಡಿ. ನೀವು ಸಣ್ಣದಾಗಿ ಲೈಕ್ ಮಾಡೋದ್ರಿಂದ ನಮಗೆ ತುಂಬಾ ದೊಡ್ಡದಾಗಿ ಮೋಟಿವೇಶನ್ ಸಿಗುತ್ತೆ ಇನ್ನು ಹೆಚ್ಚು ವಿಡಿಯೋಸ್ ನಿಮ್ಮ ತನಕ ಶೇರ್ ಮಾಡ್ಕೊಳ್ಳೋದ್ರಿಕ್ಕೆ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋನ ನೀವು ಲೈಕ್ ಮಾಡ್ತೀರಾ ಅಂತ ಭಾವಿಸಿದೀನಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನಮಸ್ಕಾರ.